ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ CSK ಪಂದ್ಯ ಇದೀಗ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಈ ಒಂದು ಪಂದ್ಯ ಕಂಪ್ಲೀಟ್ ಆದ ಮೇಲೆ ನಮಗೆ ತುಂಬ ತುಂಬ ಬೇಜಾರಾಯಿತು. RCB ಗೆಲ್ಲುವ ಪಂದ್ಯವನ್ನು ಸೋತಿದೆ ಅಂತ ಹೇಳೋಕ್ಕಾಗಲ್ಲ, ಸೋಲುವ ಪಂದ್ಯವನ್ನು ಸೋತಿದೆ ಅಂತ ಹೇಳಬೇಕು. ರವೀಂದ್ರ ಜಡೇಜಾ ಮ್ಯಾಕ್ಸ್ವೆಲ್ನ ಬೋಲ್ಡ್ ಮಾಡ್ತಾರೆ, ಆ ಒಂದು ಟೈಮಲ್ಲಿ ಜಡೇಜಾ ಮ್ಯಾಕ್ಸ್ವೆಲ್ಗೆ ಏನಪ್ಪ ಮಾಡಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ರವೀಂದ್ರ ಜಡೇಜಾ ಸ್ಟಂಪ್ ಲೈನ್ ಬೌಲಿಂಗ್ ಮಾಡ್ತಾರೆ, ನಿಮಗೆ ಗೊತ್ತು. ಮ್ಯಾಕ್ಸ್ವೆಲ್ಗೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಕಾಟ ಕೊಟ್ಟಿದ್ದಾರೆ, ಮ್ಯಾಕ್ಸ್ವೆಲ್ ಕೂಡ ಚೆನ್ನಾಗಿ ಹೊಡೆದಿದ್ದಾರೆ. ಆದರೆ ಹೆಚ್ಚು ಬಾರಿ ಸಕ್ಸಸ್ಫುಲ್ ಆಗಿರೋದು ವೀಕ್ಷಕರೇ ರವೀಂದ್ರ ಜಡೇಜಾ ಅವರು. ನಿನ್ನೆ ಪಂದ್ಯದಲ್ಲಿ ರವೀಂದ್ರ ಜಡೇಜಾ ಅವರು ಮ್ಯಾಕ್ಸ್ವೆಲ್ ಅವರ ವಿಕೆಟ್ ಎತ್ತ ಮೇಲೆ ಶೂಟ್ ಮಾಡ್ತಾರೆ ವೀಕ್ಷಕರೇ. ನೋಡ್ಬೋದು ರವೀಂದ್ರ ಜಡೇಜಾ ಅವರು ಯಾವ ಥರ ಶೂಟ್ ಮಾಡ್ತಾ ಇದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಅಂತ. ಮ್ಯಾಕ್ಸ್ವೆಲ್ ಕೂಡ ರಿಯಾಕ್ಟ್ ಮಾಡಿದ್ರು, ಸುಮ್ಮನೆ ಹಿಂಗೊಂದು ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಇದು ಜಡೇಜಾ ಮ್ಯಾಕ್ಸ್ವೆಲ್ಗೆ ಮಾಡಿದ್ದೇನು ವೀಕ್ಷಕರೇ, ತುಂಬ ತುಂಬ ಬೇಸರವಾಗುತ್ತೆ ಈ ಒಂದು ದೃಶ್ಯ ನೋಡೋದಕ್ಕೆ. ಅದು ಬೇರೆ ಗನ್ ರಿಯಾಕ್ಷನ್ನು ರವೀಂದ್ರ ಜಡೇಜಾ ಅವರು. ಏನು ಮಾಡೋಣ, ವಿಕೆಟ್ ತೆಗೆದ್ಮೇಲೆ ಸೆಲೆಬ್ರೇಷನ್ಗಳು ಮಾಡ್ತಾರೆ, RCB ತಂಡನೂ ಕೂಡ ಮಾಡ್ತಾರೆ. ಆದರೆ ಡಿಫ್ರೆಂಟ್ ಆಗಿ ಮಾಡೋದು ರವೀಂದ್ರ ಜಡೇಜಾ, DJ ಬ್ರಾವೋ ಮತ್ತು ಸುಮಾರು ಜನ ಆಟಗಾರರು, ನಮ್ಮ ವನಿಂದು ಹಸರಂಗ ಕೂಡ ವಿಕೆಟ್ ತೆಗೆದ ತಕ್ಷಣ ಒಂಥರ ಸೆಲೆಬ್ರೇಷನ್ ಮಾಡ್ತಾರೆ. ಈ ಒಂದು ವಿಶೇಷ ಸೆಲೆಬ್ರೇಷನ್ ಮಾಡಿದ್ದಾರೆ ನಮ್ಮ ರವೀಂದ್ರ ಜಡೇಜಾ ಅವರು ಮ್ಯಾಕ್ಸ್ವೆಲ್ಗೆ ಅಂತ ಹೇಳ್ಬೋದು. ಈ ಒಂದು ಪಂದ್ಯ ನೋಡಿದ್ರೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ತಿಳಿಸಿ ವೀಕ್ಷಕರೇ. ಯಾಕಪ್ಪ ಅಂದರೆ ಒಬ್ಬೊಬ್ಬರದು ಒಂದೊಂಥರ ಅಭಿಪ್ರಾಯ. ಇವತ್ತು ಮಾತಾಡೋದು ತುಂಬ ತುಂಬ ಬಾಕಿ ಇದೆ. RCB ತಂಡ ಯಾಕೆ ಕಳಪೆ ಪ್ರದರ್ಶನ ಕೊಡ್ತು ಬೌಲಿಂಗು ಅಂತ, ಸಣ್ಣ ಪ್ರಾಬ್ಲಮ್ ಇತ್ತು ಅದನ್ನು ಸರಿ ಮಾಡ್ಕೊತಾರೆ ಅಂತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.